ಬೀದರ್ ಜಿಲ್ಲೆಯ ಹಲವಡೆ ಅಕಾಲಿಕ ಈ ಆಲಿಕಲ್ಲು ಮಳೆ ಇವತ್ತು ಜೋರಾಗಿ ಇತ್ತು. ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಬೀರು ಬಿಸಿಲಿನಲ್ಲಿದ್ದ ಜನರಿಗೆ ವರುಣ ತಂತೇರ್ತಿದ್ದಾನೆ. ಬೀದರ್, ಔರಾದ, ಕಮಲನಗರ್, ಬಾಲ್ಕಿ ಸೇರಿದಂತೆ ತಾಲೂಕಿನ ಹಲವಡೆ ಅಕಾಲಿಕ ಆಲಿಕಲ್ಲು ಮಳೆ ಆಗಿದೆ. ಬೇಸಿಗೆಯ ಸುಡು ಬಿಸಿಲಿನ ಧಗೆಯ ನಡುವೆ ವರುಣ ಈಗ ತಂತೇರ್ತಿದ್ದಾನೆ. ಆಲಿಕಲ್ಲು ಮಳೆಯಿಂದ ರೈತರ ಜೋಳ ಆಗಿರ್ಬೋದು, ಕುಸುಬೆ, ಕಡಲೆ ಸೇರಿದಂತೆ ಅನೇಕ ಬೆಳೆಗಳಿಗೆ ಹಾನಿಯಾಗಿದೆ. ಸಿಡಿಲು ಬಡಿದು ಕಮಲನಗರ ತಾಲೂಕಿನ ಸೋನಾಳ ಗ್ರಾಮದಲ್ಲಿ ರಾಜು ಎಂಬಾತನ ಸಾವು ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಕೇಳಿಬರ್ತಾ ಇದೆ. ಕಳೆದ ಎರಡು ದಿನಗಳಿಂದ ಮೋಡ ಕವಿದ ವಾತಾವರಣ ಇತ್ತು. ಸೊ ತಂಪು ಹವೆ ಈಗ ಕೂಡ ಮುಂದುವರೆದಿದೆ. ಸೊ ಹಾಗಾಗಿ ಈ ಒಂದು ಅಕಾಲಿಕ ಮಳೆಯಿಂದಾಗಿ ಸಾವನ್ನಪ್ಪಿದ ಎಷ್ಟು ದೃಶ್ಯಾವಳಿಯಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮಳೆ ಆಗಿದೆ ಅಂತೇಳಿ. ತಾಲೂಕಿನ ಹಲವಡೆ ಈ ರೀತಿಯಾಗಿ ಅಂದರೆ ಅಕಾಲಿಕ ಆಲಿಕಲ್ಲು ಮಳೆ ಆಗಿದೆ. ಇದರಿಂದಾಗಿ ಜನರು ಅಸ್ತವ್ಯಸ್ತ ಕೂಡ ಆಗಿರುವಂಥದ್ದು ಜನರಲ್ಲಿ, ಜೊತೆಗೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಓಡಾಡಲಿಕ್ಕೂ ಕೂಡ ಆಗೋದಿಲ್ಲ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದು ಕೂಡ ಆಗೋದಿಲ್ಲ. ಜೊತೆಗೆ ಅಲ್ಲಿ ರಸ್ತೆ ಅನ್ನೋದೇ ಕಾಣ್ತಾ ಇಲ್ಲ. ಈ ಪರಿಯಾಗಿ ಅಲ್ಲಿ ಮಳೆ ಆಗಿದೆ. ಹಾಗಾಗಿ ಅಲ್ಲಿರುವಂಥ ಜನರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಏನಪ್ಪ ಬಿಸಿಲು ಕಾಲದಲ್ಲೂ ಕೂಡ ಈ ರೀತಿಯಾಗಿ ಮಳೆ ಆಗ್ತಾ ಇದೆ ಅಂತ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.